ಮಹೇಶ್ ಎಂ ಆರೋಗ್ಯ ಅಂತೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಉಪಾಧ್ಯಕ್ಷರು ಇವತ್ತು ನಮ್ಮ ಈ ಗಾಂಧಿ ಭವನದಲ್ಲಿ ಕಾಂಗ್ರೆಸ್ ಭವನದಲ್ಲಿ ಇವತ್ತು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರುಗಳು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಉಪಾಧ್ಯಕ್ಷರುಗಳಿಗೆ ಮತ್ತು ರಾಜ್ಯ ಕಾರ್ಯದರ್ಶಿಗಳಿಗೆ ಇವತ್ತು ರಾಜ್ಯದ ನಾನಾ ಕಡೆಯಿಂದ ಬಂದು ಇವತ್ತು ಅವರಿಗೆ ಇವತ್ತು ಒಂದು ನೇಮಕಾತಿ ಇವತ್ತು ಆದೇಶವನ್ನು ಇವತ್ತು ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪ ಸಾಹೇಬರ ಒಂದು ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಎಲ್ಲರಿಗೂ ಸಹ ಇವತ್ತು ಒಂದು ಆದೇಶ ಪ್ರಮಾಣ ಪತ್ರವನ್ನು ನೀಡೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಇವತ್ತು ರಾಜ್ಯದ ಅನೇಕ ನಾನಾ ಕಡೆಯಿಂದ ಪ್ರತಿಯೊಂದು ಜಿಲ್ಲೆಗಳಿಂದ ಪ್ರತಿಯೊಂದು ತಾಲೂಕುಗಳಿಂದ ಸಹ ಇವತ್ತು ಜನ ಆಗಮಿಸಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಎಷ್ಟೊಂದು ಯಶಸ್ವಿ ಮಾಡಿದ್ದಾರೆ. ಮತ್ತು ಮುಂದೆ ಬರತಕ್ಕಂತಹ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇಡೀ ರಾಜ್ಯಾದ್ಯಂತ ಹಿಂದುಳಿದ ವರ್ಗದ ವಿಭಾಗದಿಂದ ನಾವು ಅಲ್ಲಿನ ಒಂದು ಜಿಲ್ಲಾಧ್ಯಕ್ಷರುಗಳಾಗಿರ್ಬೋದು ಮತ್ತು ಬ್ಲಾಕ್ ಕಾಂಗ್ರೆಸ್ನ ಸಮಿತಿಯವರ ಜೊತೆಯಲ್ಲಿ ಒಳಗೊಂಡಂತೆ ನಾವು ಒಂದು 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 ವಿಶ್ವಾಸದಿಂದ ಒಗ್ಗಟ್ಟಿನಿಂದ ನಾವು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಮಗೇನು ಇವತ್ತು ನಿರ್ದೇಶನವನ್ನು ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಮಧು ಬಂಗಾರಪ್ಪರು ಇವತ್ತು ಏನು ನೀಡಿದ್ದಾರೆ ಅದೇ ಒಂದು ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಇಡೀ ನಮ್ಮ ರಾಜ್ಯಾದ್ಯಂತ ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಮನೆಗೂ ಸಹ ತೆರಳಿ ಈಗೇನು ಇವತ್ತು ನಮ್ಮ ಸನ್ಮಾನ್ಯ KPCC ಅಧ್ಯಕ್ಷ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಏನಿವತ್ತು ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಕಾರ್ಯಕ್ರಮ ಇವತ್ತು ಅತ್ಯಂತ ಯಶಸ್ವಿಯಾಗಿ ಇವತ್ತು ಯಜಮಾನ ಮಹಿಳೆಗೆ 2,000 ಮತ್ತು ಪ್ರತಿ ಮನೆಗೆ 200 ಯೂನಿಟ್ ಕರೆಂಟ್ ಮತ್ತು ಅದೆಲ್ಲರೇ ಪ್ರತಿಯೊಂದು ಮನೆಯ ಒಬ್ಬರಿಗೆ ಪ್ರತಿಯೊಂದು 10 kg ಅಕ್ಕಿಯನ್ನು ಸಹ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಕಾಂಗ್ರೆಸ್ ಇವತ್ತು ಒಂದು ಭರವಸೆಯನ್ನು ನೀಡಿದೆ. ಆ ಭರವಸೆಯನ್ನು ಇವತ್ತು ಇಡೀ ಪ್ರತಿಯೊಂದು ಮನೆ ಮನೆಗೆ ತಲುಪಿಸಿ ಇವತ್ತು ಆ ಕಾರ್ಡ್ ಗ್ಯಾರಂಟಿ ಕಾರ್ಡನ್ನು ಮನೆ ಮನೆಗೆ ತಲುಪಿಸಿ ಇವತ್ತು ಪ್ರತಿಯೊಂದು ಸಹ ಇವತ್ತು ದೇಶದಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ಎಲ್ಲ ಹಳ್ಳಿಗಳಲ್ಲಿ ಹೋದಾಗಿರ್ಬೋದು ತಳ ಸಮುದಾಯದಲ್ಲಿ ತಳಮಟ್ಟದ ಜನಗಳು ಏನು ಹೇಳ್ತಿದ್ದಾರೆ ಇವತ್ತು ಈ ಒಂದು ಬೆಲೆ ಏರಿಕೆಯಿಂದ ಜನ ಇವತ್ತು ತತ್ತರಿಸಿ ಹೋಗಿದ್ದಾರೆ ಇವತ್ತು. ಆಮೇಲೆ ಈ ಊಟ ಮಾಡ್ತಕ್ಕಂಥ ಎಣ್ಣೆ ಬೆಲೆ ಇರ್ಬೋದು, ಅಡುಗೆ ಎಣ್ಣೆ ಇರ್ಬೋದು ಮತ್ತು ಗ್ಯಾಸ್ ಬೆಲೆ ಏನಾಗಿದೆ ಇವತ್ತು 3 times. ಇವತ್ತು ಅದಲ್ಲದೇ ಇವತ್ತು ಒಂದು ಈಗ ಗಾರ್ಮೆಂಟ್ಸ್ಗಳಲ್ಲಿ ಒಬ್ಬ ಕೂಲಿ ಹೋಗ್ತಾನೆ ಅಂತ ಇಟ್ಕೊಳ್ಳಿ, ಅವ್ನಿಗೆ ಒಂದು 8-12 ರೂಪಾಯಿ ಸಂಬಳ ಇರ್ತದೆ. ಇಲ್ಲಿ 3 years ಅಷ್ಟೇ ಇತ್ತು, ಇವತ್ತೂ ಸಹ ಅಷ್ಟೇ ಇದೆ. ಆದರೆ ಬೆಲೆ ಏರಿಕೆ ಅವ್ರು 3 times. ಸರ್ಕಾರ ಇರೋದೇನಕ್ಕೆ ಬಡವರ ಸೇವೆಗೋಸ್ಕರ, ಬಡವರ ಕಲ್ಯಾಣಕ್ಕೋಸ್ಕರ ಸರ್ಕಾರ ಇರೋದು. ಇವತ್ತು ಬಡವ್ರನ್ನ ಇವತ್ತು ಯಾವ ರೀತಿ ಇವ್ರ ಮೇಲೆ ಎತ್ತಾ ಇದ್ದಾರೆ, ಬಡವ್ರಿಗೆ ಯಾವ ರೀತಿ ಸರ್ಕಾರಗಳು ಸಹಾಯ ಆಗ್ತದೆ, ಯಾವುದೇ ರೀತಿಯಾದ ಸಹಾಯ ಆಗಿಲ್ಲ. ಬಡವನ್ನ ಅತಿ ಕಡು ಬಡವನ್ನಾಗಿ ಮಾಡಿಕೊಟ್ಟಿರ್ತಕ್ಕಂಥ ಈ BJP ಸರ್ಕಾರ ಯಾವುದೇ ಒಂದು ನೈತಿಕ ಹಕ್ಕಿಲ್ಲ ಅವರ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ. ಆದಷ್ಟು ಕೂಡಲೇ ತೊಲಗಲಿ. ಇವತ್ತು ಇಡೀ ರಾಜ್ಯಾದ್ಯಂತ ಜನ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಅಧಿಕಾರಕ್ಕೆ ಬರಲಿ ಅಂತೇಳಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ತಾಯಂದಿರು. ಅದರಲ್ಲೂ ವಿಶೇಷವಾಗಿ ನೋಡಿ ಇವತ್ತು ನಾವು ಅನೇಕ ಇವತ್ತು ಆಟೋದವರೇ ಇರ್ಬೋದು ಪಾಪ, ಇವತ್ತು ಆಟೋ ಇವತ್ತು ಆಮೇಲೆ ಗ್ಯಾಸ್ ಬೆಲೆ ಇರ್ಬೋದು, ಆಮೇಲೆ ಒಂದು ಪದಾರ್ಥಗಳ ಬೆಲೆ. ಇಂತಹ ಸರ್ಕಾರಗಳು ನಮಗೆ ಬೇಕಾ? ಸರ್ಕಾರ ಇರೋದಾದ್ರೆ ಏನಕ್ಕೆ? ಬಡವರ ಕಲ್ಯಾಣಕ್ಕೋಸ್ಕರ, ಬಡವರ ಏಳಿಗೆಗೋಸ್ಕರ ಸರ್ಕಾರ ಇರೋದು. ಬರೀ ಶ್ರೀಮಂತರುಗಳಿಗೆ 1,000 crore ಸಾಲ ಮನ್ನಾ ಮಾಡ್ತಾರೆ ಇವರು. ಬಡವ್ರ ಸಾಲಗಳು ಮನ್ನಾ ಮಾಡಿದ್ರೆ ರೈತರ ಸಾಲ ರೈತರ ಸಾಲವನ್ನು ಏನಾದ್ರು ಮನ್ನಾ ಮಾಡಿದ್ರೆ ಇವರು. ಅದೇ ನಮ್ಮ ಸಿದ್ದರಾಮಯ್ಯನವರು ಅವ್ರ ಸರ್ಕಾರದಲ್ಲಿ ಅವತ್ತು ಅವ್ರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಅವತ್ತು ರೈತರಿಗೆ ಸಾಲ ಮಾಡೋ ಸಾಲ ಮನ್ನು ಯಾಕಪ್ಪ ಅಂತಂದರೆ ಬಡವರ ಕಷ್ಟ, ಬಡವರ ಒಂದು ಕಷ್ಟ, ಜನಜೀವನದ ಬಗ್ಗೆ ಒಂದು ಅರಿವಿರಬೇಕು. ಡೀಸೆಲ್ ಪೆಟ್ರೋಲ್ ಈಗ ನಮ್ಮ ಸ್ನೇಹಿತರು ಹೇಳಿದ ಹಾಗೆ ಪೆಟ್ರೋಲ್ ಬೆಲೆ ಏನಾಗಿದೆ ಇವತ್ತು? ಇವತ್ತು ನಮ್ಮಲ್ಲಿ ಏನಾಗಿದೆ? ಆಮೇಲೆ ಗೊಬ್ಬರದ ಬೆಲೆ, ರಸಗೊಬ್ಬರದ ಬೆಲೆ, DAP ಬೆಲೆ ಏನಾಗಿದೆ ಇವತ್ತು? DAP ಬೆಲೆ ಹೆಂಗಾಗಿದೆ? ರೈತ ಯಾವ ರೀತಿ ಬೆಳೆ ಬೆಳೀತಾನೆ? ವೈಫಲ್ಯಗಳ ವಿರುದ್ಧವಾಗಿ ತಾವು ಯಾವ ರೀತಿಯ ಪಕ್ಷ ಸಂಘಟನೆ ಮಾಡಿ ಪಕ್ಷ ಅಧಿಕಾರ ತರಲು ಪ್ರಯತ್ನ ಮಾಡ್ತೀವಿ ಸರ್? ಏನಿಲ್ಲ, ಅವ್ರ ವೈಫಲ್ಯ ಆಗಲೇ ಪ್ರತಿಯೊಬ್ಬನೂ ತಲುಪಿದೆ ಅವ್ರ ಆಗಲೇ. ಇವತ್ತು ಪ್ರತಿಯೊಬ್ಬ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಏನು ಇವತ್ತು 600 crore ಜನಸಂಖ್ಯೆ ಇದೆ, ಆಗಲೇ ಪ್ರತಿಯೊಬ್ಬರಲ್ಲೂ ಸಹ ಅದಾಗಲೇ ಮನವರಿಕೆ ಆಗಿದೆ. ಈಗ ಬೆಲೆ ಏರಿಕೆ ಆಗಿರೋದಂತ ಸತ್ಯನಾ? ಮತ್ತೆ 40% ಜಗತ್ ಜಾಹೀರಾಗಿದೆಯಾ? ಮೊನ್ನೆ ನೋಡ್ರಿ, ಮೊನ್ನೆ ಮಾಧ್ಯಮದಲ್ಲಿ 8 crore-10 crore ನೀವೇ ನಿಮ್ಮ ಮಾಧ್ಯಮದವರೇ ತೋರಿಸಿದ್ರಪ್ಪ. ಅವ್ರು ಯಾವ ಪಕ್ಷದ ಶಾಸಕರು ಇದೆಲ್ಲ ಇವತ್ತು ಜನ ನೋಡ್ತಾ ಇದಾರೆ. ಜನಕ್ಕೆ ಇವತ್ತು ನಿಜವಾಗ್ಲೂ ಸಹ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿ. ನೋಡಿ, ಹಿಂದೆ ಏನಾಗಿದೆ, ಈಗ ಬಂಗಾರಪ್ಪಜಿ ಅವರು ಉಚಿತವಾಗಿ ವಿದ್ಯುತ್ ಕೊಟ್ಟರು, ಉಚಿತ ವಿದ್ಯುತ್ ಕೊಟ್ಟರು. ಆಮೇಲೆ ದೇವರಾಜ ಅರಸರು ಅವರು ಉಳುವವನ ಭೂಮಿಯ ಒಡೆಯ ಅಂತ ಹೇಳಿ ಮಾಡಿದ್ರು. ಇದೇ ಸಿದ್ದರಾಮಯ್ಯನವರು ಒಬ್ಬ ಬಡವನಿಗೆ ಉಚಿತವಾಗಿ ಅಕ್ಕಿ ಕೊಟ್ಟರು. ಅದರಲ್ಲೂ ವಿಶೇಷವಾಗಿ ಕಳೆದ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವರ ಅಧಿಕಾರಕ್ಕೆ ಬಂದು 24 hours ಒಳಗಾಗಿ ಉಚಿತವಾಗಿ ಅಕ್ಕಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಯಾವ ಪಕ್ಷನೂ ಇಂಥ ಜನಪರ ಕಾರ್ಯಕ್ರಮ ಮಾಡಿಲ್ಲ. ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಯಾವುದಾದ್ರೂ ಜನಪರ, ಜನರ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ. ಅದರಲ್ಲೂ ವಿಶೇಷವಾಗಿ ನಮ್ಮ ಸನ್ಮಾನ್ಯ KPCC ಅಧ್ಯಕ್ಷ ಆಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರ ಒಂದು ಸಾರಥ್ಯ
ಸಾಮರ್ಥ್ಯದಲ್ಲಿ ಮತ್ತು ನಮ್ಮ ಏನಿವತ್ತು ನಮ್ಮ 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 ರಾಜ್ಯ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರ ಒಂದು ಸಾರಥ್ಯದಲ್ಲಿ ಮತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಒಂದು ಸಾರಥ್ಯದಲ್ಲಿ ನಾವು ಇಡೀ ರಾಜ್ಯಾದ್ಯಂತ ನಮ್ಮ ಹಿಂದುಳಿದ ವರ್ಗದ ಎಲ್ಲ ಪದಾಧಿಕಾರಿಗಳಿರ್ಬೋದು ಪ್ರತಿಯೊಂದು ಹಳ್ಳಿಗೂ ಮನೆ ಮನೆಗೆ ತಲುಪಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತರೋ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ.